ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 229. ಈಗ ಕೆಲವು ಕುತೂಹಲಕಾರಿ ಪ್ರಶ್ನೆಯು ಉದ್ಭವಿಸುತ್ತದೆ. ಮಹಾಕರೆಯು ಅಂತ್ಯವಾಗುವ ಸಮಯದ ಬಗೆಗಿನ ಪಿರಮಿಡ್ ಸಾಕ್ಷ್ಯವು ಇದೇ ವಿಷಯದ ಬಗ್ಗೆ ಇರುವ ಪರಿಶುದ್ಧ ಗ್ರಂಥಗಳ ಸಾಕ್ಷ್ಯವನ್ನು ಪುಷ್ಟೀಕರಿಸುತ್ತದೆಯೋ? ಪರಿಶುದ್ಧ ಗ್ರಂಥಗಳು ಈ ಕೃಪೆಗೆ ದೇವರ ಕರೆಯು ಮುಗಿಯುತ್ತದೆ ಎಂದು ದೃಢಪಡಿಸುವ ಸರಿಯಾದ ಸಮಯದಲ್ಲಿ ಗ್ರ್ಯಾಂಡ್ ಗ್ಯಾಲರಿಯು ಕೊನೆಗೊಳ್ಳುತ್ತದೆ ಎಂಬುದನ್ನು ಇದು ತೋರಿಸುತ್ತದೆಯೋ? ಅಥವಾ ಅದು ನಾವು ಪರಿಶುದ್ಧ ಗ್ರಂಥಗಳಿಂದ ಕಲಿತುಕೊಂಡವುಗಳಿಗೆ ಅವು ವಿರೋಧವಾಗಿರುತ್ತದೆಯೋ? ಹಾಗೂ ದೈವಿಕ ಸ್ವಭಾವಕ್ಕೆ ಕರೆಯುವ ಉದ್ದವಾದ ಅಥವಾ ಚಿಕ್ಕದಾದ ಕಾಲವನ್ನಾಗಿ ತೋರಿಸುತ್ತದೆಯೋ ಎಂಬಿವುಗಳು. ಇದು ಮತ್ತೊಂದು ನಿರ್ಣಾಯಕ ಪರೀಕ್ಷೆಯಾಗಿದೆ. ಆದಾಗ್ಯೂ ಬೇರೆ ಎಲ್ಲರಿಗೂ ಪ್ರಮುಖವಾಗಿರುವ ದೇವರ ವಾಕ್ಯದ ಮತ್ತು ಅದರ ಅದ್ಭುತವಾದ ಸಾಕ್ಷ್ಯಗಳ ಪರೀಕ್ಷೆ ಅಲ್ಲ, ಆದರೆ ಈ ಕಲ್ಲಿನ ಸಾಕ್ಷ್ಯ ಪರೀಕ್ಷೆಯಾಗಿದೆ. ಅದು ಸತ್ಯವೇದದ ಸಾಕ್ಷ್ಯವು ದೃಢಪಡಿಸುವುದರ ಮೂಲಕ ಅದರ ದೈವಿಕ ವಾಸ್ತುಶಿಲ್ಪವನ್ನು ಸಾಬೀತುಪಡಿಸುತ್ತದೆಯೋ ಅಥವಾ ವ್ಯತ್ಯಾಸವನ್ನು ಕಡಿಮೆಯಾಗಿ ತೋರಿಸುತ್ತದೆಯೋ? ಅದು ಸತ್ಯವೇದದ ವಿವರಣೆಯನ್ನು ವಿಶೇಷವಾಗಿ ಮತ್ತು ನಿರ್ದಿಷ್ಟವಾಗಿ ಸಮರ್ಥಿಸುವುದಾದರೆ ಅದು ಡಾಕ್ಟರ್ ಸೆಸ್ ಅವರು ನೀಡಿರುವ ಎ ಮಿರಾಕಲ್ ಸ್ಟೋನ್ ಎಂಬ ಹೆಸರನ್ನು ಬಹಳವಾಗಿ ಅರ್ಹಗೊಳಿಸುತ್ತದೆ. ಹಾಗಿದ್ದರೆ ಇದಕ್ಕಿಂತ ಕಡಿಮೆಯಾಗಿ ನಾವು ಏನನ್ನು ಹೇಳಲಾರೆವು? ಯಾಕೆಂದರೆ ಅದರ ಸಾಕ್ಷ್ಯವು ದೇವರ ಸಮಗ್ರ ಯೋಜನೆಯ ಎಲ್ಲ ವಿವರಣೆಗಳನ್ನು ನಾವು ಸತ್ಯವೇದದಿಂದ ಕಲಿತುಕೊಂಡಿರುವಂತೆಯೇ ಒಪ್ಪಿಕೊಳ್ಳುವುದಾದರೆ ಸತ್ಯವೇದದೊಂದಿಗಿನ ಅದರ ಅದ್ಭುತವಾದ ಹೊಂದಿಕೆಯು ಯಾವುದೇ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿಲ್ಲ. ಅಪೋಸ್ತಲರ ಮತ್ತು ಪ್ರವಾದಿಗಳ ಅದೇ ದೈವಿಕ ಪ್ರೇರಕನು ಈ ಸಾಕ್ಷ್ಯವನ್ನು ಪ್ರೇರೇಪಿಸಿದ್ದಾನೆ. ನಾವು ಈ ಕೆಲವು ಸಾಮರಸ್ಯಗಳನ್ನು ವಿಶಿಷ್ಟವಾಗಿ ಪರೀಕ್ಷಿಸೋಣ. ಈ ಲೋಕದಲ್ಲಿ ಅನ್ಯ ಜನಗಳ ಶಕ್ತಿಯು ಪೂರ್ಣವಾಗಿ ಮುಕ್ತಾಯವಾಗುವುದನ್ನು ಮತ್ತು ಸಂಕಟದ ಸಮಯವು ಅದನ್ನು ತೊಡೆದುಹಾಕುವುದನ್ನು ಪರಿಶುದ್ಧ ಗ್ರಂಥವು ತೋರಿಸುತ್ತದೆ ಎಂಬುದನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳೋಣ. ಇದು 1914 ಅಂತ್ಯವನ್ನು ಅನುಸರಿಸುತ್ತದೆ. ಈ ದಿನಾಂಕದ ಸ್ವಲ್ಪ ಸಮಯದ ಹತ್ತಿರ ಕ್ರಿಸ್ತನ ಸಭೆಯ ಕಡೆಯ ಸದಸ್ಯರು ಬದಲಾವಣೆ ಹೊಂದುತ್ತಾರೆ ಮತ್ತು ಮಹಿಮೆ ಹೊಂದುತ್ತಾರೆ. ದೇವರ ವಾಕ್ಯಗಳು ಅನೇಕ ವಿಧದಲ್ಲಿ ಸುಗ್ಗಿಯ ಕಾಲಚಕ್ರಗಳಿಂದ ದಾನಿಯೇಲನ 1335 ದಿನಗಳು, ಸಮಾನಾಂತರ ಹಂಚಿಕೆ ಮೊದಲಾದವುಗಳು ಸುಗ್ಗಿಯ ಕಾಲದ ಅಥವಾ ಈ ಯುಗದ ಅಂತ್ಯವು 1874 ಪ್ರಾರಂಭವಾಗಬೇಕಾಗಿದೆ. ಆಗ ಮಹಾಕೊಯ್ಲುಗಾರನು ಪ್ರತ್ಯಕ್ಷನಾಗುವ ಸಮಯ ಯುಕ್ತವಾಗುತ್ತದೆ ಎಂಬುದನ್ನು ಪರಿಶುದ್ಧ ಗ್ರಂಥವು ಸಾಬೀತುಪಡಿಸುತ್ತದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. 7 ನಂತರ 1881 ಅಕ್ಟೋಬರ್ನಲ್ಲಿ ಮಹಾಕರೆಯು ಮುಕ್ತಾಯಗೊಳ್ಳುತ್ತದೆ. ಆದರೂ ಯಾವುದೇ ಸಾಮಾನ್ಯ ಕರೆ ಮಾಡಲ್ಪಡದಿದ್ದರೂ ಕರೆಯಲ್ಪಟ್ಟ ಕೆಲವರು ಪರೀಕ್ಷಿಸಿದಾಗ ಅನರ್ಹರಾಗಿ ಕಂಡುಬಂದ ಕಾರಣ ಆ ಸ್ಥಳವನ್ನು ತುಂಬಿಕೊಳ್ಳುವಂತೆ ಕೆಲವರನ್ನು ನಂತರದಲ್ಲಿ ಅದೇ ಭಾಗ್ಯಕ್ಕೆ ಸೇರಿಸಲಾಗುವುದು. ಆದುದರಿಂದ ಯಾವ ರೀತಿಯಲ್ಲಿ ಕಲ್ಲಿನ ಸಾಕ್ಷ್ಯವು ಅದೇ ದಿನಗಳ ಬಗ್ಗೆ ಸಾಕ್ಷಿ ಹೇಳುತ್ತದೆ ಮತ್ತು ಅದೇ ಪಾಠಗಳನ್ನು ವಿಷದಗೊಳಿಸುತ್ತದೆ ಎಂಬುದರ ರೀತಿಯಾಗಿ ಗಮನಿಸಿರಿ. ಗ್ರ್ಯಾಂಡ್ ಗ್ಯಾಲರಿಯ ನೆಲದ ರೇಖೆಯು ಉತ್ತರದಿಂದ ದಕ್ಷಿಣ ಗೋಡೆಯವರೆಗೆ ಇತ್ತೀಚಿನ ವರ್ಷಗಳಲ್ಲಿ 2 ಜಾಗರೂಕತೆಯಿಂದ ಅಳೆಯಲಾಗಿದೆ ಮತ್ತು 3 ನಿರ್ದಿಷ್ಟವಾದ ಅಳತೆಗಳ ಗುಂಪನ್ನು ಪಡಕೊಳ್ಳಲಾಗಿದೆ. ಮೊದಲನೆಯ ಅಳತೆಯು ಉತ್ತರ ತುದಿಯ ಗೋಡೆಯಿಂದ ಮೆಟ್ಟಿಲಿನವರೆಗೆ ಅಳೆಯಲಾಗಿದೆ, ಅಂದರೆ ನಂತರ ಅದರ ಉಬ್ಬು ಅಥವಾ ಮುಂದಿನದರ ಅದರ ಮೇಲಣ ಮೇಲ್ಮೈ ಹೊಂದಿಕೊಂಡಂತೆ ಗ್ರ್ಯಾಂಡ್ ಗ್ಯಾಲರಿಯು ನೆಲದ ಮೇಲಣ ಮೇಲ್ಮೈ ಇವುಗಳನ್ನು ಬಿಟ್ಟು 2 ಅಳತೆಯು ಮೆಟ್ಟಿಲ ಮೂಲಕ ಮೆಟ್ಟಿಲು ಅಲ್ಲಿ ಇಲ್ಲವೋ ಎಂಬಂತೆ ಅಳತೆ ಮಾಡಲಾಗಿದೆ. 3 ಅಳತೆಯು ಅದು ನೆಲದ ಸಂಪೂರ್ಣ ಮೇಲ್ಮೈಯನ್ನು ಮತ್ತು ಮೆಟ್ಟಿಲಿನ ಮುಂದಿನ ಅಥವಾ ಉಬ್ಬಿನ ಅದರ ಸಮಗ್ರ ಮೇಲಣ ಮೇಲ್ಮೈನ ಅಳತೆಯನ್ನು ನೀಡುತ್ತದೆ. ಪ್ರೊಫೆಸರ್ ಸ್ಮಿತ್ರವರು ಈ ಅಳತೆಗಳಲ್ಲಿ ಮೊದಲನೆಯದನ್ನು 1874 ಪಿರಮಿಡ್ ಅಂಗುಲಗಳನ್ನಾಗಿ, 2
ಪಿರಮಿಡ್ನ ಅಂಗುಲಗಳನ್ನಾಗಿ ಮತ್ತು ಮೂರನೆಯದನ್ನು 1911 ಪಿರಮಿಡ್ ಅಂಗುಲಗಳ ಉದ್ದವನ್ನಾಗಿ ಕಂಡುಕೊಂಡರು. ಮಿಸ್ಟರ್ ಫ್ಲೆಂಡರ್ ಪೆಟ್ರಿ ಈ ಅಳತೆಯನ್ನು 10/8 ಅಂಗುಲ ಉದ್ದವಾಗಿ ಅಳೆದಿದ್ದಾರೆ. ಸಮಂಜಸವಾಗಿ ಅಂದಾಜು 1875. ಎರಡನೆಯದು 1882 ಮತ್ತು ಮೂರನೆಯದು 1911 ಪಿರಮಿಡ್ ಅಂಗುಲಗಳು ಎಂಬುದು ಸರಿಯಾದ ಅಳತೆಗೆ ಹತ್ತಿರವಾಗಿದೆ ಎಂಬುದರಲ್ಲಿ ಸಂಶಯವೇ ಇಲ್ಲ ಎಂಬುವಂಥದ್ದೇ.